ಹೌದಾ ಅರಸಿ ಹೋಗ್ತಾರೆ
ಮಾಡಲಿಕ್ಕೆ ಮತ್ತು ಎಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಅಪರ ಜಿಲ್ಲಾಧಿಕಾರಿಯವರು ಮತ್ತು ಮಾನ್ಯ ಶಾಸಕರಾಗಿರುವ ಸನ್ಮಾನ್ಯ ಅಂಗಾರ್ ಅವರ ಜೊತೆ ಸುದೀರ್ಘ 3 ಗಂಟೆಗಳ ಕಾಲ ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶಗಳಾಯಿತು. ಸ್ಥಳೀಯ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತಿನ ಅಧ್ಯಕ್ಷರು, ಇನ್ನಿತರ ಜನಪ್ರತಿನಿಧಿಗಳು ಮತ್ತು ಎಲ್ಲ ಗೌರವಾನ್ವಿತ ಅಧಿಕಾರಿಗಳು ನಮ್ಮ ಜೊತೆ ಹಾಜರಿದ್ದರು. ಸುಮಾರು 3-3.5 ಗಂಟೆಗಳ ಕಾಲ ಚರ್ಚೆ ಮಾಡಿದ ಒಟ್ಟು ಅನುಭವದಲ್ಲಿ ನಮಗೆ ಸುದೀರ್ಘವಾದಂಥ ಕೆಲವು ವಿಚಾರಗಳು ಚರ್ಚೆಗೆ ಅವಕಾಶಗಳಾಯಿತು. ನಮ್ಮ ಒಳಚರಂಡಿ ಯೋಜನೆ ಬಹಳ ದಿವಸಗಳಿಂದ ನೆನೆಗೆದಿರುವಂಥ ಯೋಜನೆ ಅದು, ಅದರ ಬಗ್ಗೆ ಒಂದು ವಿಸ್ತಾರವಾದಂಥ ಚರ್ಚೆ ಮಾಡಿ ಒಂದು ವಾರದಲ್ಲಿ ಮತ್ತೆ ಆ ಅಧಿಕಾರಿಗಳನ್ನು ಕರೆದು ಒಳಚರಂಡಿಯ ಕಾಮಗಾರಿಗಳೇನು ಕಳಪೆಯಾಗಿದೆ ಕೆಲವು ಕಡೆ ಅದನ್ನು ಕೂಡ ತನಿಖೆ ಮಾಡ್ತೇವೆ, ಮತ್ತು ಯಾರ್ಯಾರು ತಪ್ಪಿಸದಿದ್ದಾರೆ ಅದರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ಆ ಒಳಚರಂಡಿ ಯೋಜನೆಯನ್ನು ವಿಸ್ತರಿಸಿ ಪೂರ್ಣಗೊಳಿಸಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದಕ್ಕೋಸ್ಕರ ಒಂದು ವಾರದಲ್ಲಿ ಮತ್ತೆ ಸಭೆಯನ್ನು ಕರೀತಾ ಇದ್ದೇವೆ. ನಮ್ಮ ಇದ್ಯಾವುದು ಕಟ್ಟಡ ಅದು 184 ಕೋಟಿ ಹಿಡಿದೇನು ಏನು ಹೆಸರು ಆರ್ ಎಸ್ ಸುಬ್ರಹ್ಮಣ್ಯನ ಬಳಿ ಒಂದು ಲಾಡ್ಜ್ ಅನ್ನು ಮಾಡಲಾಗಿದೆ. ಅದರಲ್ಲಿ 184 ಕೊಠಡಿಗಳಿವೆ. ಅವುಗಳಿಗೆ ಸುಮಾರು 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫರ್ನಿಚರ್ಗಳನ್ನು ಹಾಕುವಂತಹ ವ್ಯವಸ್ಥೆಗಳಾಗಿದೆ. ಅದನ್ನು ಕೂಡ ಪರಿಶೀಲನೆ ಮಾಡಿ ಆ ವೆಚ್ಚವನ್ನು, ಯಾಕಂದ್ರೆ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಂಡಿದ್ದು ಸ್ವಲ್ಪ ಕಡಿಮೆ ಅಂತ ಅನಿಸಿದ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಸರ್ಕಾರದ ವತಿಯಿಂದ ಸಮಗ್ರವಾದಂತಹ ತನಿಖೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇನ್ನು ನಮ್ಮ ಅನೇಕ ಕಾಮಗಾರಿಗಳಿಗೆ ದೇವಸ್ಥಾನದ ವತಿಯಿಂದ ಮುಂಗಡವಾಗಿ ಹಣ ಕೊಡುವುದು ಒಂದು ರೂಢಿ ಇದೆ. ಉದಾಹರಣೆಗೆ ಒಂದು 50 ಕೋಟಿ ರೂಪಾಯಿ ಕಾಮಗಾರಿ ಆದರೆ ಅದರಲ್ಲಿ ಹಣವನ್ನು ಮುಂಗಡವಾಗಿ ತೆಗೆದಿಟ್ಟು ಡಿಪಾಸಿಟ್ ಇಟ್ಟು ಆ ಕಾಮಗಾರಿ ಆದಾಗೆ ನಮ್ಮ ಇಲಾಖೆಯವರು ಆ ಗುತ್ತಿಗೆದಾರಿ ಕೊಡುವಂಥ ಸಂಪ್ರದಾಯಗಳಿದೆ. ಆದರೆ ಹಣದ ಭದ್ರತೆಗೆ ಏನು ತೊಂದರೆ ಇಲ್ಲದೆ ಇರುವುದರಿಂದ ನಿಶ್ಚಯವಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಮುಂಗಡವಾಗಿ ಹಣವನ್ನು ಡಿಪಾಸಿಟ್ ಮಾಡುವುದನ್ನು ರದ್ದುಪಡಿಸಿದ್ದೇವೆ. ಕಾಮಗಾರಿ ಆದ ತಕ್ಷಣ ಅದಕ್ಕೆ ಬೇಕಾದಂಥ ಹಣವನ್ನು ನಮ್ಮ ಇಲಾಖೆ ಮೂಲಕ ಬಿಡುಗಡೆ ಮಾಡುವಂಥ ದೇವಸ್ಥಾನ ಮೂಲಕ ಬಿಡುಗಡೆ ಮಾಡ್ತೇವೆ. ಅದಕ್ಕೋಸ್ಕರ ಮುಂಗಡವಾಗಿ ಅಡ್ವಾನ್ಸ್ ಮಾಡುವಂಥ ಕೆಲಸಗಳನ್ನು ರದ್ದು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಒಟ್ಟಾರೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಮ್ಮ ಅನೇಕ ಸಿಬ್ಬಂದಿಗಳು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಇನ್ನೊಂದು ಬರುವ 29ನೇ ತಾರೀಕು, ಇದೇ ತಿಂಗಳ 29ನೇ ತಾರೀಕು, ಆ 29ನೇ ತಾರೀಕಿಗೆ ಕೆಲವು ಕಾಮಗಾರಿ ಆಗಿರುವುದನ್ನು ಅಧಿಕೃತವಾಗಿ ಜನರಿಗೆ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅನೇಕ ಸ್ಥಳೀಯರು ಬಂದು ಇದರ ಬಗ್ಗೆ ನಾವಿಷ್ಟು ಸಲಹೆಗಳನ್ನು ಕೊಡ್ತೇವೆ, ಆ ಸಲಹೆಗಳನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ 29ನೇ ತಾರೀಕು ನಿಮ್ಮಲ್ಲಿರುವಂಥ ಅನುಭವಗಳನ್ನು ಹಂಚಿಕೊಳ್ಬೇಕು ಅನ್ನುವಂಥ ತೀರ್ಮಾನ ತಂದಿದ್ದೇವೆ. ನಮ್ಮ ಗ್ರಾಮ ಪಂಚಾಯತ್ನವರು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಅದನ್ನು ಕೂಡ ಪರಿಶೀಲನೆ ಮಾಡ್ತೇವೆ. ಮತ್ತು ಉಳಿದಿರುವಂಥ ಕಾಮಗಾರಿಗಳು, ಭೂಸ್ವಾಧೀನ ಪ್ರಕ್ರಿಯೆಗಳು ಕೆಲವು ಕಡೆ ಉಳಿದಿದೆ. ನಮ್ಮ ಮಠಕ್ಕೂ ಮತ್ತು ದೇವಸ್ಥಾನಕ್ಕಿರುವಂಥ ಚರ್ಚೆಗಳ ನಡುವೆ 3-4 ಕಡೆ ಕಾಮಗಾರಿಗಳು ಹಾಗೆ ನೆನೆಗುದಿಗೆ ಬಿದ್ದಿವೆ. ಅದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ನಾನು ಇಲಾಖೆ ಯಾವ್ಯಾವ ಪ್ರಕರಣ ಕೋರ್ಟಲ್ಲಿ ಇದು ನೆನೆಗುದಿ ಬಿದ್ದಿದೆಯೋ ನಮ್ಮ ವಕೀಲರ ಮೂಲಕ ತಕ್ಷಣ ಅದನ್ನು ವಿಲೇವಾರಿ ಮಾಡಬೇಕು ಅನ್ನುವಂಥ ಸ್ಥಿತಿಯನ್ನು ಕೊಡಲಾಗಿದೆ. ಹಾಗಾಗಿ ಉಳಿದಿರುವಂಥ ಎಲ್ಲ ಕಾಮಗಾರಿಗಳನ್ನು ಸಮರ್ಪಕಗೊಳಿಸುವುದು ಮತ್ತು ನೆನೆಗುದಿರುವಂಥ ಒಳಚರಂಡಿ ಯೋಜನೆಯನ್ನು ಪೂರ್ಣಗೊಳಿಸುವುದು, ಅಡ್ವಾನ್ಸ್ ಕೊಡುವಂಥ ವ್ಯವಸ್ಥೆಯನ್ನು ರದ್ದುಗೊಳಿಸುವುದು ಸೇರಿದಂತೆ ನಮ್ಮ ಆ 184 ಕೊಠಡಿಗಳನ್ನು ಹೊಂದಿರುವಂಥ ನಮ್ಮ ಏನ್ ಹೇಳ್ತಾರೆ ವಸತಿಗೃಹ, ಆ ವಸತಿಗೃಹದ ಟೆಂಡರ್ ಪ್ರಕ್ರಿಯೆಗಳಿಗೆ ಪೂರ್ಣ ಪ್ರಮಾಣದ ತನಿಖೆ ಮಾಡುವಂತಹ ಆದೇಶಗಳನ್ನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮಾನ್ಯ ಶಾಸಕರಾದ ಅಂಗಾರ್ ಅವರು ಸದೀರ್ಘ ಹೊತ್ತು ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿದ್ದು ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಧನ್ಯವಾದ. ಕ್ಷೇತ್ರಕ್ಕೆ ಈಗ ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವರಿಗೆ ದರ್ಶನ ಮಾತ್ರ, ಪ್ರಸಾದ ಯಾವುದೂ ಇಲ್ಲ. ಇನ್ನೊಂದು, ಅವರಿಗೆ ಸ್ನಾನಕ್ಕೆ ಸಹ ಕುಮಾರದ ಹೊಳೆಯಲ್ಲಿ ಸ್ನಾನ ಮಾಡುವಾಗೆ ಇಲ್ಲ ಅಂತ ಇದು ಮಾಡಿದೆ. ಅಲ್ಲ, ಒಂದು ಇಡೀ ರಾಜ್ಯದಲ್ಲಿ ತಗೊಂಡಂತ ತೀರ್ಮಾನಗಳೇನು ಅಂತ ಹೇಳಿದ್ರೆ ಖಾಸಗಿ ವಸತಿಗೃಹಗಳನ್ನು ತೆರೆದಿರ್ತಾರೆ, ನಮ್ಮ ಸರ್ಕಾರಿ ವಸತಿಗೃಹಗಳನ್ನು ತೆರೀಬೇಕು ಅನ್ನುವಂಥದ್ದು ಭಕ್ತಾದಿಗಳ ಬೇಡಿಕೆ ಇದೆ. ಎಲ್ಲೆಲ್ಲಿ ಖಾಸಗಿ ವಸತಿಗೃಹಗಳಿದ್ರೆಯೋ ಅಲ್ಲಿ ಬೇಕಾದಂಥ ಶುಚಿತ್ವಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ನಮಗೆ ನಾವೊಂದು 1 ತಿಂಗಳು ಬಿಟ್ಟು ವಸತಿಗೃಹವನ್ನು ತೆರೀಬೇಕು ಅಂತೇಳಿ ನಮ್ಮಲ್ಲಿರುವಂಥ ಅನೇಕರು ಸಲಹೆ ಸೂಚನೆ ಕೊಡ್ತಾರೆ. ಯಾಕಂದರೆ ಯಾರಿಗಾದರೂ ಒಬ್ಬರಿಗೆ ಕೊರೋನಾ ವೈರಾಣುಗಳಿದ್ರೆ ಅದು ಪೂರ್ತಿ ಹಬ್ಬಿಬಿಡುತ್ತೆ ಅಂತ ಭಾವನೆಗಳು ಮತ್ತು ಭಯ ಇದೆ. ಅದಕ್ಕೋಸ್ಕರ ತುಂಬ ತುರ್ತಾಗಿ ಅವಶ್ಯಕತೆಗಳೇನಿದ್ರೆ ತೀರ್ಮಾನ ಮಾಡ್ತೇವೆ. ವಸತಿಗೃಹಗಳನ್ನು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮಾಡಬೇಕು ಅನ್ನೋ ಸಲಹೆಗಳನ್ನು ಅಂಗೀಕರಿಸಿದ್ದೇವೆ.
ಕ್ಷೇತ್ರದಲ್ಲಿ ಇದು ಸೇವೆಗಳು ಮತ್ತು ಊಟದ ವ್ಯವಸ್ಥೆ. ಈಗ ಇಡೀ ರಾಜ್ಯದಲ್ಲಿ ನಮ್ಮ ಧಾರ್ಮಿಕ ದತ್ತಿಯ ದೇವಸ್ಥಾನ ಸೇವಸ್ಥಾನ ಸೇರಿದಂತೆ ಅನೇಕ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕಷ್ಟೇ ಅವಕಾಶಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಆನ್ಲೈನ್ ಬುಕಿಂಗ್ ಸೇವೆಗಳಂತ ಏನಿದೆ ಅದನ್ನು ಮಾಡುವಂತಹ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದೇವೆ. ಅಲ್ಲಿವರೆಗೆ ಜನಸಂದಣಿ ಮೂಲಕ ಜನರ ಉಪಸ್ಥಿತಿಯ ಮೂಲಕ ಇರುವಂತಹ ಸೇವೆಗಳನ್ನು ಸದ್ಯಕ್ಕೆ ನಾವು ಕೈಗೆತ್ತಿಕೊಡ್ತಾ ಇಲ್ಲ. ಇನ್ನೊಂದು 8 ದಿವಸ ಹೋದ ನಂತರ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೆ ಮುಂದೆ ಏನು ಹೆಜ್ಜೆ ಮಾಡಬೇಕು ಅಂತ ಯೋಚನೆ. 2-3 ತಿಂಗಳಿಂದ ಕೆಲಸ ಇಲ್ಲದೆ ಈಗ ದೇವಸ್ಥಾನ ಅಲ್ಲದೆ ಇತರ ಪೂರೈಕೆ ಕೆಲಸ ಮಾಡುವವರು ಸಹಾಯಕರೆಲ್ಲ ಸಂಕಷ್ಟದಲ್ಲಿದ್ದಾರೆ. ಪೂಜೆ ಪ್ರಾರಂಭ ನಮ್ಮ ಅಲ್ಲ ತುಂಬಾ ಎಲ್ಲ ಕಡೆ ನಮ್ಮ ಪುರೋಹಿತರು ಸೇರಿದಂತೆ ನಮ್ಮ ಅರ್ಚಕರು ಸೇರಿದಂತೆ ಕೆಲವರಿಗೆ ಕಾಯಂ ವೇತನ ಸಿಗುವವರಿಗೆ ಸಿಗ್ತಾ ಇದೆ, ಮತ್ತು ತಾತ್ಕಾಲಿಕವಾಗಿರುವವರಿಗೆ ಕೆಲಸ ಇಲ್ಲದೆ ಇರುವಾಗ ದೇವಸ್ಥಾನ ಗುತ್ತಿಗೆಲ್ ತಗೊಂಡವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಈ ದೇವಸ್ಥಾನ ತೆರೆದ ನಂತರ ಅವ್ರಿಗೆ ಏನಾದರೂ ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೆಲವರಿಗೆ ಕಿಟ್ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದೇವೆ, ಆಹಾರ ಸಾಮಗ್ರಿ ಕೊಡುವಂತಹ ಕೆಲಸಗಳು ಮಾಡಿದ್ದೇವೆ. ಅದು ಪೂರ್ಣ ಪ್ರಮಾಣದ ಪರಿಹಾರ ಅಲ್ಲ, ಇದು ತುಂಬಾ ಜನ ಇರುವುದರಿಂದ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ. ಸರಿ, ಮತ್ತೆ ಖಾಸಗಿ ಈಗ ಕೋವಿಡ್ ಇದ್ದಾರೆ, ಇದರಲ್ಲಿ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಎಲ್ಲ ನೆಗೆಟಿವ್ ಬರುತ್ತೆ, ಗೌರ್ಮೆಂಟ್ ಹಾಸ್ಪಿಟಲ್ ಪಾಸಿಟಿವ್ ಬರುತ್ತೆ. ಈಗ ಕಡಬದ ಕೇಸ್ ಇರ್ಬೋದು, ಸುಳ್ಳ್ಯದ ಕೇಸ್ ಇದ್ರ ಬಗ್ಗೆ ಇಲ್ಲ. ನಮ್ಮಲ್ಲಿ ಕೊರೋನಾ ಟೆಸ್ಟಿಂಗ್ ಬೇಕಾದಂತಹ ಲ್ಯಾಬ್ಗಳು ಅತ್ಯಂತ ಸಮರ್ಪಕವಾಗಿದೆ ನಮ್ಮ ದೃಷ್ಟಿಯಲ್ಲಿ. ಮತ್ತು ಪಾಸಿಟಿವ್ ಬಂದಿರೋದಕ್ಕೆ ಮತ್ತು ನೆಗೆಟಿವ್ ಬಂದಿರಲಿಕ್ಕೆ ಕೆಲವು ಕಾರಣಗಳು ಏನಂತ ಹೇಳಿದ್ರೆ, ಮುಂಬೈಯಿಂದ ಬಂದು ಕೆಲವರು ಬಹಳ ದಿವಸಗಳಿಂದ ಇದ್ದಾರೆ, 14 ದಿವಸ ಕ್ವಾರಂಟೈನ್ ಅಂತ ಏನು ಮಾಡಿದ್ದೇವೆ, 15-7 ದಿವಸ ಅಂತ ಮಾಡಿದ್ದೇವೆ. ನಿನ್ನೆಯಿಂದ ಅದನ್ನೀಗ ಮನೆ ಹೌಸ್ ಕ್ವಾರಂಟೈನ್ ಅಂತೇಳಿ ಮಾಡಿದ್ದೇವೆ. ಈ ಮಧ್ಯೆ ಬಂದವರನ್ನ ಟೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಬಂದಾಗ ಕೆಲವರಿಗೆ ಬರುವಾಗ ತೆಗೆದಂತ ಸ್ಯಾಂಪಲ್ಸ್ ಏನಿದೆ ಅದು 10 ದಿವಸಗಳು ದಾಟಿದ ತಕ್ಷಣ ಅದು ನೆಗೆಟಿವ್ ಬಂದ್ಬಿಟ್ಟಿದೆ. ಬರುವಾಗ ತೆಗೆದಂತ ಪಾಸಿಟಿವ್ ಬಂದಿದೆ. ಅವ್ರು ಹೋಗಿ ಕರ್ಕೊಂಡೋಗಿ ಪುನಃ ಬರ್ತೇವಲ್ಲ, ಏ ಪಾಸಿಟಿವ್ ಬಂದಿದೆ ನಿಮ್ದು ಕ್ವಾರಂಟೈನ್ ಮಾಡಬೇಕು ಅಂತ ಕರ್ಕೊಂಡು ಬಂದಾಗ ಇಲ್ಲೊಂದು ಟೆಸ್ಟ್ ಮಾಡಿದ್ರೆ ಕೆಲವರಿಗೆ ನೆಗೆಟಿವ್ ಬಂದಿದೆ. ಹಾಗಾಗಿ ತಾಂತ್ರಿಕ ದೋಷದಿಂದ ಆಗಿದೆ ಅಂತ ಅನಿಸಿಲ್ಲ, ಅದು ಪರಿಶೀಲನೆ ಮಾಡೋಣ ಏನಂತ. ವ್ಯವಸ್ಥಾಪನಾ ಸಮಿತಿ ಸದ್ಯಕ್ಕೆ ರಾಜ್ಯದಲ್ಲಿರುವಂತಹ 60 ದೇವಸ್ಥಾನಗಳಿಗೆ ವ್ಯವಸ್ಥಾಪನಾ ಸಮಿತಿಗೆ ಬೇಕಾದಂತಹ ಕಾಲ್ ಫಾರ್ ಅನ್ನು ಮಾಡಿದ್ದೇವೆ. ಅನೇಕ ಕಡೆಗಳಲ್ಲಿ ಕೊರೋನಾ ಇರೋದ್ರಿಂದಾಗಿ ಮತ್ತೊಂದು ದಿವಸ ಸ್ವಲ್ಪ ದಿವಸ ಹೆಚ್ಚು ಮಾಡಿ ಅಂತ ಹೇಳಿದ್ರೆ ಮೊನ್ನೆ 30-31 ಇರುವಂತಹ ಅಂತಿಮ ದಿನಾಂಕವನ್ನು 12ನೇ ತಾರೀಕು ವಿಸ್ತರಿಸಲಾಗಿದೆ. ಇವತ್ತು ಪುನಃ ಮತ್ತೆ ಕೆಲವು MLA ಫೋನ್ ಮಾಡಿ ನಾವಿನ್ನು ಸಕಾಲದಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಇನ್ನೂ 10 ದಿವಸ ಸಮಯ ಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೇವೆ. ಇವೆಲ್ಲವೂ ಆದ ನಂತರ ಅದು ಪೊಲೀಸರ ಎನ್ಕ್ವೈರಿ ಇರುತ್ತೆ, ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಿಂದ ಪರಿಶೀಲನೆ ಮಾಡ್ತಾರೆ, ಕಡತವನ್ನು ನಮ್ಮ ಮಂಡಿಸ್ತಾರೆ. ಆ ನಂತರ ನಮ್ಮ ಧಾರ್ಮಿಕ ಪರಿಷತ್ನಲ್ಲಿ ಇಟ್ಟು ಆ ವ್ಯವಸ್ಥಾಪನಾ ಸಮಿತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ತೇವೆ. ಇಲ್ಲಿ ಪ್ರಾಧಿಕಾರ ಆಗಬೇಕು ಅನ್ನುವಂಥ ಪ್ರಸ್ತಾಪ ಇದೆ, ಸರ್ಕಾರದ ಹಂತದಲ್ಲಿ ಪರಿಶೀಲನೆ ಇದೆ, ನಿರ್ಧಾರವನ್ನು ತಗೊಂಡಿದೆ. ಸರ್, ಈಗಾಗಲೇ ಇಲ್ಲಿ ಈ ದೇವಸ್ಥಾನಕ್ಕೆ 1000 ಕೋಟಿ ಬಾಡಿಗೆ ವಂಚನೆ ಆಗಿದೆ, ಈಗಾಗಲೇ 2 ನೌಕರರು ಅಮಾನತು ತಗೊಂಡಿದ್ದಾರೆ, ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ? ಇಲ್ಲ, ಕೆಲವು ಕಾಮಗಾರಿಗಳು ಬಗ್ಗೆ ನಾನು ನಿಮ್ಗೆ ಹೇಳಿದೆ, ಕೆಲವು ಟೆಂಡರ್ ಪ್ರಕ್ರಿಯೆಗಳ ಬಗ್ಗೆ ಏನೇನು ತಪ್ಪಾಗಿದ್ದು ಅದರ ಮೇಲೆ ತನಿಖೆ ಮಾಡುವಂತಹ ಕೆಲಸಗಳು ಮಾಡ್ತೇವೆ. ಯಾರೇ ಆದರೂ ಲಿಖಿತವಾಗಿ ಕೊಟ್ಟ ದೂರನ್ನು ಪಾರದರ್ಶಕವಾಗಿ ತನಿಖೆ ಮಾಡ್ತೇವೆ, ಯಾರನ್ನು ರಕ್ಷಿಸುವಂತಹ ಪ್ರಶ್ನೆಗಳಿಲ್ಲ, ನಮ್ಮಲ್ಲಿ ಗೊಂದಲವಿಲ್ಲ. ಅದಕ್ಕೆ ಯಾರ್ಯಾರ ಮೇಲೆ ಕ್ರಮ ತಗೊಳ್ಬೇಕು ಅವ್ರನ್ನ ತಗೊಳ್ತೇವೆ. ಕೆಲವು ಕೆಳ ಅಧಿಕಾರಿಗಳನ್ನ ನಿರ್ವಹಣೆ ಮಾಡ್ತೀರಿ, ಮೇಲಧಿಕಾರಿ ಹೊಣೆ ಮಾಡ್ತೀರಿ, ಏನೂ ಇಲ್ಲ. ಯಾರೇ ತನಿಖೆ ಕೊಟ್ಟರು ಕೂಡ ಪಾರದರ್ಶಕವಾಗಿ ತನಿಖೆ ಮಾಡ್ತೇವೆ. ಆ ತನಿಖೆ ವ್ಯಾಪ್ತಿಯಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೇವೆ, ನಮಗಿಲ್ಲಿ ಯಾವ ಗೊಂದಲಗಳು ಇಲ್ಲ. ಈ ನಮ್ಮ ಎಲ್ಲ ಕಾಮಗಾರಿಗಳಿಗೆ ಕೆಲವು ಅಧಿಕಾರಿಗಳು ಸಹಕಾರ ಕೊಡ್ತಾ ಇಲ್ಲ ಅಂತ ನನ್ನ ಮನಸ್ಸೊಳಗಿದೆ. ಅದಕ್ಕೋಸ್ಕರ ಮೊನ್ನೆ ಶಾಸಕರ ಜೊತೆ ಚರ್ಚೆ ಮಾಡಿ ಯಾರ್ಯಾರು ವರ್ಗಾವಣೆ ಮಾಡಬೇಕು ಅವ್ರು ಮಾಡ್ತೇವೆ. ಯಾರು ನಮ್ಮ ಕೆಲಸವನ್ನು ನಿರ್ದಿಷ್ಟವಾದ ಸಮಯದಲ್ಲಿ ಮಾಡಿಲ್ವೋ, ಯಾರು ಸಹಕಾರಗಳನ್ನು ಕೊಡ್ತಾ ಇದ್ವೋ, ಯಾರು ಸಕಾಲದಲ್ಲಿ ಬಂದು ನಮ್ಮ ಜವಾಬ್ದಾರಿಗಳನ್ನು ಮಾಡ್ತಾ ಇಲ್ವೋ, ಯಾವ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಬೇಕು ಅವ್ರನ್ನ ಮಾಡ್ತೇವೆ. ಅದು ಶಿಕ್ಷೆ ಅಂತಲ್ಲ, ನಮ್ಮ ಬದಲು ವ್ಯವಸ್ಥೆಗಳಾಗಬೇಕು, ಅದು ಮಾಡ್ತೇವೆ. ನಮ್ಮಲ್ಲಿ ಏನು ಗೊಂದಲ ಇದೆ ಸರ್? ದೇವಸ್ಥಾನದ ನೌಕರರಲ್ಲಿ 6ನೇ ವೇತನ ಆಯೋಗದ್ದು ಜಾರಿ ಮಾಡ್ತೇವೆ. 6ನೇ ವೇತನವನ್ನು ರಾಜ್ಯ ಧಾರ್ಮಿಕ ಪರಿಷತ್ನಲ್ಲಿ ನಾನು ಯಾವ್ಯಾವ ದೇವಸ್ಥಾನಗಳಿಗೆ 35%ಕ್ಕಿಂತ ಹೆಚ್ಚಿನದಷ್ಟು ಸಂಬಳಗಳು ತೆಗೆದುಕೊಳ್ಳಿಕ್ಕೆ ಆರ್ಥಿಕವಾಗಿ ಶಕ್ತಿ ಇದೆಯೋ ಅದನ್ನು ಕೊಡಬಹುದು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೆ. ಆದರೆ ನನಗೆ ಇವತ್ತು ನಮ್ಮ ಇವರವರು ಹೇಳಿದ್ರು, ನಮ್ಮ ಕಮಿಷನ್ರವರು ಬೇರೆ ಬೇರೆ ಮಾಹಿತಿಗಳನ್ನು ಕೇಳಿದ್ದಾರೆ ಮತ್ತು ಆ ಬಜೆಟ್ನಲ್ಲಿ ಇದನ್ನು ಇಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಅದು ಮತ್ತೆ ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ಹಟ್ಟಿ ಗೋವುಗಳಿಗೆ ಹಟ್ಟಿ ಒಂದು ನಿರ್ಮಾಣ ಮಾಡಿದೆ, ಅದನ್ನು ವಾಪಸ್ಸು ಡೆಮಾಲಿಷನ್ ಮಾಡಿ ಕೆಳಗಿನ ಪೋರ್ಷನ್ ವಾಪಸ್ ರೀಯೂಸ್ ಮಾಡ್ತಾರೆ, ಅದರ ಬಗ್ಗೆ ಅಲ್ಲ. ನಮಗೆ ಇಲ್ಲಿ ಗೋ ಶಾಲೆ ಟೈಪ್ ಒಂದು ಮಾಡಿದ್ದಾರೆ, ಗೋವಿನ ರಕ್ಷಣೆಗೋಸ್ಕರ ಮಾಡಿದ್ದಾರೆ, ಒಂದು 20-25 ದನಗಳನ್ನು ಕಟ್ಟಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ನಮ್ಮ ತಹಶೀಲ್ದಾರರು ಮತ್ತು ಕೆಲವು ಅಧಿಕಾರಿಗಳನ್ನು ಕರೆದು ಈ ಸುಳ್ಯದ ಪ್ರದೇಶದಲ್ಲಿ 25 ಎಕರೆಗಿಂತ ಕಡಿಮೆ ಅಲ್ಲದಷ್ಟು ಭೂಮಿಯನ್ನು ಗುರುತಿಸಿಕೊಡಿ ಅಂತ ಹೇಳಿದ್ದೆ. ಮಾನ್ಯ ಶಾಸಕರ ಸಹಕಾರವನ್ನು ಪಡೀರಿ ಅಂತ ಹೇಳಿದ್ದೆ. ಆ ಭೂಮಿಯನ್ನು ಗುರುತಿಸಿದ ತಕ್ಷಣ ಒಂದು ಸುವ್ಯವಸ್ಥಿತವಾದಂತಹ ಯೋಜನಾಬದ್ಧವಾಗಿ ಒಂದು ಮಾದರಿಯಾದಂತಹ ಗೋಶಾಲೆಯನ್ನು ಸುಬ್ರಹ್ಮಣ್ಯ ದೇವಸ್ಥಾನದ ಮೂಲಕ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೋಸ್ಕರ ಭೂಮಿಯನ್ನು ಪರಿಶೀಲನೆ ಮಾಡಿ ಕೊಡಿ ಅಂತ ಅನ್ನುವಂಥ ಮಾತನ್ನು ಕಂದಾಯ ಇಲಾಖೆ ಹೇಳಲಾಗಿದೆ. ಈ ಮಧ್ಯೆ ನಮ್ಮಲ್ಲಿರುವಂತಹ ಗೋವುಗಳ ರಕ್ಷಣೆಗೋಸ್ಕರ ಒಂದು ಕಟ್ಟಡವನ್ನು ಮಾಡಿದ್ದಾರೆ ಗೋಶಾಲೆಯ ರೀತಿ, ಅದನ್ನು 29ನೇ ತಾರೀಕು ಬಿಡುಗಡೆ ಮಾಡ್ತೇವೆ. ಅಲ್ಲೇನಾದ್ರೂ ಲೋಪ ಇದ್ರೆ ಸರಿಪಡಿಸ್ತೇವೆ.
ಸರ್, 180 ಕೋಟಿ ಮಾಸ್ಟರ್ ಈಗಾಗಲೇ ಕಾಮಗಾರಿ ಆರಂಭಗೊಂಡು ಸುಮಾರು ವರ್ಷಗಳೇ ಕಳೆಯಿತು, ಇನ್ನೂ ಅದು ಮುಂದುವರಿತಾನೆ ಹೋಗ್ತಿದೆ. 184 ಕೋಟಿ ರೂಪಾಯಿ ಕಾಮಗಾರಿಗೆ 184 ಕೊಠಡಿಗಳಿರುವಂತಹ ಒಂದು ಕಾಮಗಾರಿ ಕಟ್ಟಡ ಇದೆಯಲ್ಲ, ಅದನ್ನು 29 ಬಿಡುಗಡೆ ಮಾಡ್ತೇವೆ. ನೀವು ಹೇಳ್ತಾ ಇರೋದು ಮಾಸ್ಟರ್ ಪ್ಲಾನ್ ನಲ್ಲಿರುವಂತಹ ಒಳಚರಂಡಿ, ರಸ್ತೆ ಕಾಮಗಾರಿಗಳು, ಇನ್ನಿತರ ಕಟ್ಟಡಗಳು ಏನಾಗಿದೆ ಅಂತೇಳಿ ಅದನ್ನೇ ಇವತ್ತು ಪರಿಶೀಲನೆ ಮಾಡಿದೆ. 4 ಪ್ರಕರಣಗಳು ಕೋರ್ಟ್ನಲ್ಲಿರೋದ್ರಿಂದ ನಮ್ಮ ವಕೀಲರ ಮೂಲಕ ತಕ್ಷಣ ಕೇಸನ್ನು ಪರಿಹಾರ ಮಾಡಬೇಕು ಅನ್ನೋದು. ಅಕಸ್ಮಾತ್ ಖಾಸಗಿಯವರು ಬಂದು ನಮ್ಮ ಹತ್ರ, ನಾವು ಕೂಡ ನಮ್ಮ ಜೊತೆ ಮಾತಾಡಿ ಚರ್ಚೆ ಮಾಡಿ ಅವರಿಗೆ ಏನಾದ್ರು ನೆರವುಗಳನ್ನು ಕೊಟ್ಟು ಒಂದು ಸರಿಪಡಿಸಬೇಕಾದ್ರೆ ಅದನ್ನು ಮಾಡ್ತೇವೆ. ಈ ಮಾಸ್ಟರ್ ಪ್ಲಾನ್ ಅನ್ನು ಮತ್ತಷ್ಟು ಪರಿಷ್ಕೃತವಾಗಿ ಮಾಡಬೇಕು ಅಂತೇಳಿ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಈ ಮಾಸ್ಟರ್ ಪ್ಲಾನನ್ನೇ ಪರಿಷ್ಕೃತ ಮಾಡಬೇಕು, ಯಾಕಂದ್ರೆ ಕೆಲವು ನಮ್ಮ ಯೋಜನೆಗಳು ಅದರೊಳಗೆ ಸೇರಿಲ್ಲ ಮತ್ತು ಸೇರಿದಂಥ ಯೋಜನೆಗಳು ಇವತ್ತಿನ ಕಾಲಕ್ಕೆ ಅನುಗುಣವಾಗಿಲ್ಲ ಅನ್ನುವ ಕಾರಣಕ್ಕೆ ಕೆಲವು 60 ಲಕ್ಷದ ಟೆಂಡರ್ ಮಾಡ್ತೇವೆ, 70 ಲಕ್ಷದ ಟೆಂಡರ್ ಮಾಡ್ತೇವೆ ಅನ್ನೋದನ್ನು ಸ್ಥಗಿತ ಮಾಡಿಸಿ ಆ ಕಾಮಗಾರಿಗಳು ನಮಗೆ ಅವಶ್ಯವ ಮತ್ತು ಅದರ ಅಗತ್ಯತೆ ಮತ್ತು ಅನಿವಾರ್ಯತೆಗಳೇನು ಅನ್ನೋದನ್ನು ಖಚಿತಪಡಿಸಿಕೊಂಡು ಮುಂದುವರಿಸಬೇಕು ಅಂತೇಳಿ ಶಾಸಕರು ಹೇಳಿದ್ದಾರೆ. ಅದೇ ರೀತಿ ನಮಗೆ ಈಗಾಗಲೇ ಪ್ರಸ್ತಾಪಿತ ಕಾಮಗಾರಿಗಳಲ್ಲೂ ಕೂಡ ಯಾವುದಾದ್ರೂ ಅಗತ್ಯ ಇಲ್ಲ ಅಂತ ಕಂಡ್ರೆ ಅದನ್ನು ಕೈಬಿಡ್ತೇವೆ, ಯಾವುದು ಭದ್ರತೆಗೆ ತೊಂದರೆ ಇದೆ, ಅಷ್ಟು ಒಳ್ಳೆಯದಿಲ್ಲ, ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೈಬಿಟ್ಟು ಹೊಸ ಯೋಜನೆಯನ್ನು ರೂಪಿಸ್ತೇವೆ. ಸರ್, ಸಾಲ ಮನ್ನಾದು ಕೆಲವು ಈಗ ಅಧಿಕೃತವಾಗಿ ಇದಾದ ಪೇಮೆಂಟ್ ಬರಲಿಲ್ಲ, ಅದರ ಬಗ್ಗೆ ಅಲ್ಲ, ಸಾಲ ಮನ್ನಾ ಪ್ರಕರಣದಲ್ಲಿ ರೈತರು ಸಾಲ ಮನ್ನಾ ತಾನೆ, ಹೌದು, ಅದರಲ್ಲಿ 90% ಹಣ ಇನ್ನೂ ಬಂದಿಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಜೊತೆ ಮಾತಾಡ್ತೇವೆ, ಪರಿಹಾರ ಸರ್. ಮತ್ತೆ ಈಗಾಗಲೇ ಮರಗಳು ಸ್ಟಾರ್ಟ್ ಆಗಿದೆ, ಇಡೀ ಸುಳ್ಳ್ಯದಲ್ಲಿ ಬೇಕು, ಕಡಬ ಇದು, ಚರಂಡಿಗಳು ಸರಿಯಾದ ಸಮರ್ಪಕವಾಗಿ ಆಯಾ ಗ್ರಾಮ ಪಂಚಾಯತಿನ ಮಟ್ಟದಲ್ಲಿರುವಂತಹ ಚರಂಡಿಗಳನ್ನು ನಿರ್ವಹಣೆ ಮಾಡಬೇಕು, ಸರಾಗವಾಗಿ ಹೋಗ್ಲಿಕ್ಕೆ ಓಡಿಸ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಿನ್ನೆ ಪ್ರಥಮ ಬಾರಿಗೆ ನಾವು ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟಂತ ಸಭೆಯನ್ನು ಕರೆದಿದ್ದೇವೆ. ಅದರಲ್ಲಿ 5 ತಾಲೂಕಿನ ಯುವಕರು, 5 ತಾಲೂಕಿನ ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳ ಸಮೇತ ಎಲ್ಲ ಇಲಾಖೆಯವರು ಹಾಜರಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಯಾರು ಹೂಳೆತ್ತಿದೆ, ನೀರನ್ನು ಬ್ಲಾಕ್ ಮಾಡಲಿಕ್ಕೆ ಕಾರಣರಾಗ್ತಾರೋ, ವಿಡಿಯೋದಿಂದ ಹಿಡಿದು ಇವರವರಿಗೆ ನೀವು ಕ್ರಮ ಕೈಗೊಳ್ತೇವೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಎಲ್ಲರೂ ಕೂಡ ನಿನ್ನೆ ಒಪ್ಪಿಕೊಂಡು ನಮ್ಮ ತಕ್ಷಣ ನಮ್ಮ ಚರಂಡಿಯನ್ನು ಹೂಳೆತ್ತುವ ಕೆಲಸವನ್ನು ಮಾಡ್ತೇವೆ, ನೀರನ್ನು ಸರಾಗ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ತಕ್ರಾರು ಕೊಟ್ಟರೆ ಪೊಲೀಸ್ ನೆರವು ಪಡೀರಿ ಅಂತ ಹೇಳಿ. ನಮ್ಮ ಟೆಂಪಲ್ ವತಿಯಿಂದ ಪ್ರಕೃತಿ ವಿಕೋಪ ಬಂದಾಗ ನಮ್ಮ CSR ಬಂಡಿಯಿಂದ 2 ಬೋಟ್ಗಳನ್ನ ಸುಳ್ಳೆ ಮತ್ತು ಕಡಬ ತಾಲೂಕಿಗೆ ಬೋಟ್ಗಳನ್ನ ಕೊಡುವುದು, ಲೈಫ್ ಜಾಕೆಟ್ ಅನ್ನು ಕೊಡುವ ಕೆಲಸ ಮಾಡ್ತಾರೆ. ಗೊತ್ತಿಲ್ಲ, ಬಹುಶಃ ನೌಕರೆಲ್ಲ ಪ್ರಸ್ತಾಪನೆ ಕೊಡ್ತಾರೆ. ದೇವಸ್ಥಾನದಲ್ಲಿ ಹೊರಗುತ್ತಿಗೆಯಲ್ಲಿ ತಗೊಂಡವರು ಕೆಲವರು ಇದ್ದಾರೆ, ಅವ್ರನ್ನ ಕಾಯಂ ಮಾಡಬೇಕು ಅನ್ನೋದು ಅವ್ರ ಬೇಡಿಕೆ. ಇಡೀ ರಾಜ್ಯಕ್ಕೆ ಅನ್ವಯಿಸುವಂತೆ ನಿಯಮ ತರ್ತೇವೆ. ಸಾಮೂಹಿಕ ವಿವಾಹ ಬಾಕಿ ಆಗಲಿಕ್ಕೆ ಕೊರೋನಾ ಕಾರಣ, ಹಾಗಾಗಿ ಕೊರೋನಾ ಕ್ರಮ ಕೈಗೊಳ್ಬೇಕಂತ ತೀರ್ಮಾನ ಮಾಡಿದ್ದೇವೆ. ಆದಾಗ್ಯೂ ನಮ್ಮ ಜುಲೈ 23, 25, 29 ಮುಹೂರ್ತ ಕಡಿತೆ, ಆದ್ರೆ ಇಲ್ಲಿ ಆಷಾಢ ಮಾಸ ಬರುತ್ತೆ, ನಮ್ಮ ಜಿಲ್ಲೆಯಲ್ಲಿ ಆ ಸಂಪ್ರದಾಯ ಇದೆ. ಅದಕ್ಕೋಸ್ಕರ ಆಗಸ್ಟ್ ತಿಂಗಳ 15ನೇ ತಾರೀಕಿನ ನಂತರ ನಾವು ಈ ಸಾಮೂಹಿಕವಾಗಿ ಏನು ಬಾಕಿ ಇದೆ ಅದನ್ನು ಪೂರೈಸ್ತೇವೆ. ಇಲ್ಲಿ ಕೆಲವರು ಸಾಮೂಹಿಕವಾಗಿ ನಮ್ಮನ್ನು ಅರ್ಜಿ ಕೊಟ್ಟು ಅನುಮೋದನೆ ಆದವರು ಕೂಡ ಒಂದೆರಡು ಕಡೆ ಮದುವೆ ಆಗಿದಂತ ಮಾಹಿತಿಗಳು ಇದೆ. ಯಾರ್ಯಾರು ಬಾಕಿ ಇಟ್ಕೊಂಡಿದ್ದಾರೆ ಅವರಿಗೆ ಸೂಚನೆ ಕೊಟ್ಟು ನಾವು ದಿನಾಂಕವನ್ನು ಕೊಡ್ತೇವೆ, ಆ ದಿವಸ ಇಲ್ಲಿ ವಿವಾಹ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ. ಮದುವೆ ಆದವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೇವೆ. ಇಲ್ಲ, ನಮ್ಮ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಒಳಪಟ್ಟು ನಮ್ಮ ಆಗಸ್ಟ್ ತಿಂಗಳಲ್ಲಿ ವಿವಾಹ ಆಗುವವರಿಗೆ ಬೇಕಾಗುವಂತ ಅವರಿಗೆ ಕೊಡುವಂತ ಯೋಜನೆಯನ್ನ ನಾವು ರೂಪಿಸಿದ್ದೇವೆ, ನಿಯಮ ಪ್ರಕಾರ ನಡೀತೇವೆ. ನೀವೇನಾದ್ರು ಬುಕ್ ಮಾಡದಿದ್ರೆ ತಡ ಮಾಡ್ಕೊಳ್ಳಿ, ನಿಮ್ಗೆ ತೊಂದರೆ ಆಗುತ್ತೆ.